ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಭಯ ಬೇಡ ನಿಜ ಎಚ್ಚರಿಕೆ ಅಂತೂ ಇರಲೇಬೇಕು ಕಠಿಣ ರೂಲ್ಸ್ ಅನ್ನು ಇನ್ನಷ್ಟು ಸಡಿಲಿಕ್ಕೆ ಮಾಡಲಾಗೋ ಚಾನ್ಸಸ್ ಇದೆ ಕಾದು ನೋಡಬೇಕು ಬೆಂಗಳೂರಲ್ಲಿ ಶಾಲೆ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾ ಇದ್ದೀವಿ ಹೇಗಿರುತ್ತೆ ಹಾಗಿದ್ರೆ ಹೊಸ ಮಾರ್ಗಸೂಚಿ ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಟೆನ್ಷನ್ ಬೇಡ कोरोना कठिन नियम मत सड़ी के चांस दट्टे सूदि बरता है बरती ब्रेकिंग न्यूज 50-50 नियम इन सड़ी के अंत कहार इवत तज्ञर जो मुख्यमंत्री महत्व सभे ब्रेकिंग न्यूज फाइनल मध्यान गंटे मुहूर्त फिक्स मुख्यमंत्री बसवराज बोम्मई तज्ञर जो कोविड सभे माता ಮೊನ್ನೆ ಗುರುವಾರ ಸಂಪುಟ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಎಲ್ಲವನ್ನ ಈಗ ತಜ್ಞರ ಜೊತೆಯೂ ಚರ್ಚೆ ಮಾಡ್ತಾರೆ ಫೈನಲ್ ಅಂದ್ರೆ ಅಂತಿಮ ನಿರ್ಣಯವನ್ನ ನಿರ್ಧಾರವನ್ನ ಇವತ್ತು ತೆಗೆದುಕೊಂಡು ಪ್ರಕಟ ಮಾಡುತ್ತಾರೆ ಕೋವಿಡ್ ಸಂಖ್ಯೆ ನಿಗದಿಯಾಗಿದೆ ಮಧ್ಯಾಹ್ನ 1 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಆರೋಗ್ಯ ಸಚಿವರು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಇರ್ತಾರೆ ನೈಟ್ ಕರ್ಫ್ಯೂ ಬಗ್ಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರಾ ಕಡಿತಗೊಳಿಸ್ತಾರ ಏನು ಮಾಡ್ತಾರೆ ಕಾದು ನೋಡಬೇಕು ಅದನ್ನ ತಜ್ಞರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಕೋವಿಡ್ ಹೊಸ ಗೈಡ್ಲೈನ್ಸ್ ಇವತ್ತು ಪ್ರಕಟ ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ ಮುಂದಕ್ಕೆ ಹೇಗಿರುತ್ತೆ ದಿನಗಳು ಅಂತ ಕೋವಿಡ್ ಹೊಸ ರೂಲ್ಸ್ ಅಲ್ಲಿ ನೈಟ್ ಕರ್ಫ್ಯೂ ಅವಧಿ ಕಡಿತಗೊಳಿಸೋದಕ್ಕೆ ಅದಕ್ಕೆ ಎಲ್ಲಾ ಕಡೆಯಿಂದ ಈಗ ಕೇಳ್ತಿರೋದು ನೀವು 50-50 ರೂಲ್ಸ್ ಮಾಡಿದರೂ ಪರವಾಗಿಲ್ಲ ನೈಟ್ ಕರ್ಫ್ಯೂ ಕಡಿಮೆ ಮಾಡಿ ನಿಮಗೆ 11-11:30 ತನಕ ಅವಕಾಶ ಕೊಟ್ಬಿಡಿ ಅಂತ ಹೋಟೆಲ್ ನವರೆಲ್ಲ ಕೇಳ್ಕತ್ತಿದ್ದಾರೆ ಅದನ್ನ ಕಡಿತಗೊಳಿಸುವ ಸಾಧ್ಯತೆ ಚೆಕ್ ಮಾಡುತ್ತಿದ್ದಾರೆ ರಾತ್ರಿ 10ರ ಬದಲು 11-11:30 ಅಂತ ಲೆಟ್ಸ್ ವೇಟ್ ಅಂಡ್ ವಾಚ್ ಇವತ್ತಿನ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇನ್ನು ಶಾಲಾ ಕಾಲೇಜುಗಳ ಶುರುವಿನ ಬಗ್ಗೆ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಥಿಯೇಟರ್ ದೊಡ್ಡ ಸಿನಿಮಾ ಬರಬೇಕು ಅಂದ್ರೆ 100% ಬರ್ತಿ ಕೊಡಬೇಕು ಅದು ಕೊಟ್ಟಿಲ್ವಾ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳೆಲ್ಲ ರಿಲೀಸ್ ಆಗೋದು ಬಹಳ ಕಷ್ಟ ಚಿಕ್ಕ ಚಿಕ್ಕ ಬೇರೆ ಬೇರೆ ಸಿನಿಮಾಗಳು ರಿಲೀಸ್ ಆಗಬೇಕು ಅಷ್ಟೇ ಕಲ್ಯಾಣ ಮಂಟಪದವರು ಸರ್ ಮದುವೆ ಸೀಸನ್ ಅನುಸಾರ ಈಗ ನಮ್ಮ ಬಿಸ್ನೆಸ್ ಹಾಳಾಗ್ಬಿಡುತ್ತೆ ನಾವು ಬದುಕಬೇಕು ಅಂದ್ರೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಅವರು ಕೂಡ ಕೇಳ್ಕೊತಿದ್ದಾರೆ ಮುಖ್ಯಮಂತ್ರಿಗಳನ್ನ ಹಾಗಾಗಿ ಅದು ಕೂಡ ಇವತ್ತು ಚರ್ಚೆಯ ಭಾಗವಾಗಿ ಒಂದು ವಿಷಯ ಇದೆ ಸೋ ಇದೆಲ್ಲವೂ ಕೂಡ ಶಾಲಾ ಕಾಲೇಜುಗಳು ಕಲ್ಯಾಣ ಮಂಟಪಗಳು ಹೋಟೆಲ್ ಪಬ್ ಬಾರ್ ನೈಟ್ ಕರ್ಫ್ಯೂ ಕಡಿತಗೊಳಿಸುವುದರಿಂದ ಎಷ್ಟು ಜನಕ್ಕೆ ಅನುಕೂಲ ಸೋ ಹಾಗಾಗಿ ಇವೆಲ್ಲವೂ ಕೂಡ ಇವತ್ತಿನ ಚರ್ಚೆಯ ಭಾಗವಾಗಿದೆ ಜೊತೆಗೆ ಕೋವಿಡ್ ಗೆ ಸಂಬಂಧಪಟ್ಟ ಹಾಗೆ ಹೊಸ ಮಾರ್ಗಸೂಚಿ ಇವತ್ತು ಪ್ರಕಟ ಮಾಡುವ ಎಲ್ಲ ಸಾಧ್ಯತೆ ಇದೆ ಮಾಡ್ತಾರೆ ಬಿಕಾಸ್ ಇವತ್ತು ಶನಿವಾರ ಸಮನೆ ಮಾಡ್ತಾರೆ ಅದು ತಜ್ಞರ ಜೊತೆ ಫೈನಲ್ ಚರ್ಚೆ ಮಾಡಬೇಕಲ್ಲ ಆ ಎಲ್ಲ ಮಾಹಿತಿ ಪಡೆದು ಅಥವಾ ಯಾರ್ಗಾ ರೆಸ್ಟ್ರಿಕ್ಷನ್ಸ್ ಹಾಕಬೇಕಾದ್ರೆ ಇನ್ನು ಗಡಿ ಭಾಗದಲ್ಲಿ ದಿಸ್ ಇಸ್ ವೆರಿ ಕ್ರೂಷಿಯಲ್ ಬಿಕಾಸ್ ಈಗಾಗಲೇ ಕೇಂದ್ರ ಕೊಟ್ಟಿರುವಂಥ ಮಾರ್ಗಸೂಚಿಯಲ್ಲಿ ಗೋವಾದಿಂದ ಮಹಾರಾಷ್ಟ್ರದಿಂದ ಎಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಕೊರೋನಾ ಟೆಸ್ಟ್ ಕಡ್ಡಾಯ ಮಾಡಿದ್ದಾರೆ ಹಾಗಾಗಿ ಗಡಿ ಭಾಗದಲ್ಲಿ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕೆಂದ್ರೆ ಒಂದಷ್ಟು ನಾವು ಗ್ರೌಂಡ್ ರಿಪೋರ್ಟ್ ಕೊಟ್ಟಾಗಲೂ ಗಡಿಯಲ್ಲಿ ಯಾರೂ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ ಸೊ ಹಾಗಾಗಿ ಅಲ್ಲೊಂದಷ್ಟು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಜಿಲ್ಲೆಗಳಲ್ಲಿ ಏನಾದರೂ ಕಡಿಮೆ ಇದ್ದಾಗ ಅಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೆಂಗಳೂರಿಗೆ ಏನು ಮಾಡಬೇಕು ಅನ್ನೋ ಬಗ್ಗೆ ಈ ಥರದ ಎಲ್ಲ ಮಾಹಿತಿಯನ್ನು ನಿರ್ಧಾರ ಕಲೆಕ್ಟ್ ಮಾಡಿ ನಿರ್ಧಾರವನ್ನು ಇವತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಶಾಲಾ ಕಾಲೇಜನ್ನು ಮತ್ತೆ ಶುರು ಮಾಡೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಒಲವು ತೋರಿಸಿದೆ ಬೆಂಗಳೂರು ಸೇರಿದಂತೆ ಹಲವು ಕಡೆ ಶಾಲೆ ರೀಓಪನ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯ ಒಲವು ಈಗಾಗಲೇ ಈ ಓಪನ್ ಮಾಡೋದ್ರ ಬಗ್ಗೆ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಸಚಿವರಾದ ಬಿಸಿ ನಾಗೇಶ್ ಅವರು ಮೊನ್ನೆ ಮಡಿಕೇರಿಯಲ್ಲಿ ಮಾತಾಡಬೇಕಾದ್ರು ಫೆಬ್ರವರಿಯಲ್ಲಿ ಕೊರೋನಾ ಹೆಚ್ಚಾಗಲಿ ಕಡಿಮೆ ಆಗಲಿ ಸ್ಕೂಲ್ ಓಪನ್ ಮಾಡ್ತೀವಿ ಅನ್ನುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಇವತ್ತಿನ ಸಭೆಯಲ್ಲಿ ಶಾಲಾ ಪುನರಾರಂಭದ ಬಗ್ಗೆ ಚರ್ಚೆ ಮಾಡ್ತಾರೆ ಶಿಕ್ಷಣ ತಜ್ಞರ ಅಭಿಪ್ರಾಯ ಅದಾದ ಮೇಲೆ ಇವತ್ತೇ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಮುಖ್ಯಮಂತ್ರಿ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಪಾಯಿಂಟ್ಸ್ ಗಳು ಬರ್ತಾ ಇದೆ ಮತ್ತೆ ಒತ್ತಡ ಶುರು ಮಾಡಬೇಕು ಅಂತ ಹಾಗಾಗಿ ಶುರು ಮಾಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆಫ್ ಕೋರ್ಸ್ ಅದಕ್ಕೆ ಎಸ್ಒಪಿ ಬೇರೆ ಕೊಡ್ತಾರೆ ನೀವು ಅದನ್ನ ಕೊಡಿ ಶುರು ಮಾಡಿ ಅಂತಾನೆ ಖಾಸಗಿ ಆಡಳಿತ ಮಂಡಳಿ ಎಲ್ಲರೂ ಕೂಡ ಇದುವರೆಗೆ ಇನ್ಸಿಸ್ಟ್ ಮಾಡ್ತಿರೋದು ಒತ್ತಡ ಹಾಕ್ತಿರೋದು ಸೊ ಹಾಗಾಗಿ ಅದರ ಕಡೆ ಒಂದಷ್ಟು ಗಮನ ಹರಿಸಿ ಅಥವಾ
ಫೆಬ್ರವರಿ ಎರಡನೇ ವಾರ ನೋಡ್ಕೊಂಡು ಮೂರನೇ ವಾರದಿಂದ ಶುರು ಮಾಡ್ತೀವಿ ಅಂತನೂ ಆಗಬಹುದು. ತತ್ಕ್ಷಣಕ್ಕೆ ಹಾ ಎಲ್ಲ ನಾಳೆ ಬೆಳಗ್ಗೆ ಬಂದ್ಬಿಡಿ ಅಂತ ಯಾರು ಹೇಳಲ್ಲ. ಸೊ ಹಾಗಾಗಿ ಫೆಬ್ರವರಿ ಎರಡನೇ ವಾರದ ತನಕ ತಜ್ಞರು ಅಲರ್ಟ್ ಕೊಟ್ಟಿರೋದ್ರಿಂದ ಎರಡನೇ ವಾರ ಮುಗಿದ ಮೇಲೆ ಫೆಬ್ರವರಿ ಮೂರನೇ ವಾರದಿಂದನೂ ನಿರ್ಧಾರ ತೆಗೆದುಕೊಳ್ಳೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಫೆಬ್ರವರಿಯಲ್ಲಿ ಶುರುವಾಗುತ್ತೆ ಅನ್ನೋದು ಈ ಕ್ಷಣ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಪ್ರಾಬ್ಲಮ್ ಆಗ್ತಿರೋದು ಈ ಕೊರೋನಾ ಜೊತೆ ಒಮೈಕ್ರಾನ್ ವೇರಿಯಂಟ್ ಇದೆಯಲ್ಲ ರೂಪಾಂತರಿ, ಇದು ಹೆಚ್ಚಳ ಆಗ್ತಾ ಇದೆ ಅಂತ. ಮೂರನೇ ಅಲೆಯಲ್ಲಿ ಶೇಕಡ 67%ರಷ್ಟು ಒಮೈಕ್ರಾನ್ ಸೋಂಕು ತಗಲಿದೆ. ಬ್ರೇಕಿಂಗ್ ನ್ಯೂಸ್. ಶೇಕಡ 67%ರಷ್ಟು ಒಮೈಕ್ರಾನ್ ಸೋಂಕು, ಶೇಕಡ 26%ರಷ್ಟು ಡೆಲ್ಟಾ ಕೇಸ್. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಟ್ವೀಟ್ ಮಾಡಿ ಪ್ರಕಟ ಮಾಡಿದ್ದಾರೆ. ಇದುವರೆಗೆ 5 ರೂಪಾಂತರ ತಳಿಗಳು ಪತ್ತೆಯಾಗಿದೆ. ಆಲ್ಫಾ, ಬೀಟಾ, ಡೆಲ್ಟಾ, ಡೆಲ್ಟಾ ಪ್ಲಸ್, ಒಮೈಕ್ರಾನ್, ಇನ್ನೊಂದು ಯಾವಾಗ ಬರ್ತದೋ ಗೊತ್ತಿಲ್ಲ. ಈಗಾಗಲೇ ದಕ್ಷಿಣ ಆಫ್ರಿಕಾದಲ್ಲಿ ಕಾಟ ಕೊಡ್ತಾ ಇದೆ, ಅದು ಮುಂದೆ ಬರಬಾರ್ದು, ಹಾಗಾಗಿ ಈಗಲೇ ತಡೆಗಟ್ಟಬೇಕು. ಡಿಸೆಂಬರ್ವರೆಗೆ 5 ರೂಪಾಂತರ ತಳಿಗಳು ಪತ್ತೆಯಾಗಿದೆ. 4441 4441 ರೂಪಾಂತರಿ ತಳಿಗಳು ಒಟ್ಟಾರೆ ಪತ್ತೆಯಾಗಿವೆ. ಈ ಪೈಕಿ 156 ಮಂದಿಗೆ ಆಲ್ಫಾ, 8 ಮಂದಿಗೆ ಬೀಟಾ ಪ್ರಕರಣಗಳಿವೆ. 4027 ಮಂದಿಗೆ ಡೆಲ್ಟಾ, 66 ಒಮೈಕ್ರಾನ್ ಪ್ರಕರಣಗಳು ಪತ್ತೆಯಾಗಿದೆ. ಜನವರಿ 28ಕ್ಕೆ ಅಂದರೆ ನಿನ್ನೆ ತನಕ 1555 ಮಂದಿಗೆ ರೂಪಾಂತರಿ ಸೋಂಕು. ಇದು ಡಾಕ್ಟರ್ ಸುಧಾಕರ್ ಅವರು ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಅಲ್ಲಿ ಪರ್ಸೆಂಟೇಜ್ ಎಲ್ಲ ಅವರೇ ಹಾಕಿದ್ದಾರೆ ನೀಟಾಗಿ. ಈ ಪೈಕಿ 404 ಮಂದಿಗೆ ಡೆಲ್ಟಾ, ಇತರೆ ಉಪತಳಿಗಳು. ಓಹೋಹೋ, ಎಲ್ಲ ಪೂರ್ತಿ ಡೇಟಾ ಕಂಪ್ಲೀಟಾಗಿ ರಿವೀಲ್ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅನಿಲ್ ಬಾಸೂರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅನಿಲ್. ಗುಡ್ ಮಾರ್ನಿಂಗ್. ಸರ್ಕಾರಕ್ಕೆ ಒಂದು ಜನರ ಹಿತ ಕಾಪಾಡಬೇಕು, ಇನ್ನೊಂದು ಕಡೆ ಕರೋನಾವನ್ನು ತಡೆಗಟ್ಟಬೇಕು ಅಂದರೆ ಒಂದೊಂದು ಚಾಲೆಂಜ್ ಅಂತೂ ಇದ್ದೇ ಇದೆ, ಜೊತೆಗೆ ರಿಲ್ಯಾಕ್ಸೇಷನ್ ಕೂಡ ಕೊಡಬೇಕು ಅಂತ. ಇವತ್ತಿನ ಮೀಟಿಂಗ್ ಒಂದು ಕಡೆ ಆಗ್ತಾ ಇದೆ, ಕೇಂದ್ರದ ಆರೋಗ್ಯ ಇಲಾಖೆ ಸೂಚನೆ ಇನ್ನೊಂದು ಕಡೆ ಇದೆ, ಮತ್ತು ಹೊಸ ಮಾರ್ಗಸೂಚಿ ಹೊರಡಿಸಬೇಕು. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ? ಹೌದು ಹರೀಶ್, ಏನಂತ ಹೇಳಿದ್ರೆ ಈಗಾಗಲೇ ಕೊರೋನಾವನ್ನ ತಡೆಗಟ್ಟೋದಕ್ಕೆ ಟಫ್ ರೂಲ್ಸ್ ಅನ್ನ ಮಾಡದೇ ಇದ್ರೆ ಮಾಡಿದ್ರು ಕೂಡ ಸರ್ಕಾರವನ್ನ ಜನರು ಅಥವಾ ಬೇರೆಯವರು ಒಂದು ಆರೋಪವನ್ನು ಮಾಡ್ತಾರೆ, ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಕೊರೋನಾದಿಂದಾಗಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಒಂದು ಡೆತ್ ಆದ್ರೂ ಕೂಡ ಮತ್ತೆ ಸರ್ಕಾರವನ್ನ ಬ್ಲೇಮ್ ಮಾಡುವಂತದ್ದು. ಹೀಗಾಗಿ ಸರ್ಕಾರ ಈಗ ತಜ್ಞರ ಒಂದು ಸಲಹೆ ಸೂಚನೆಗಳೇನಿರ್ತವೆ ಅದರ ಆಧಾರದ ಮೇಲೆ ಒಂದು ಅಂತಿಮ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ಏನು ಮುಂದಾಗಿರುವಂತದ್ದು. ಮತ್ತು ನಿನ್ನೆ ನಡೆದಿರುವಂತಹ ಸಭೆಯಲ್ಲಿನೂ ಕೂಡ ಈ ಏನು ಇದೇ ಒಂದು ಏನು ಒಂದು ನಿರ್ಧಾರವನ್ನ ಮಾಡಿರುವಂತದ್ದು, ಜೊತೆಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನ ಸಿಎಂ ಅವರಿಗೆ ಕೊಟ್ಟಿರುವಂತದ್ದು. ಹೀಗಾಗಿ ಸಂಪುಟ ಸಭೆಯಲ್ಲಿನೂ ಕೂಡ ಇದೇ ವಿಚಾರವಾಗಿ ಚರ್ಚೆ ಆಯಿತು. ಅಂತಿಮವಾಗಿ ತಜ್ಞರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಿ ಎಂಬಂತಹ ಒಂದು ಸಲಹೆ ಅಥವಾ ಒಂದು ನಿರ್ಧಾರವನ್ನ ಸಂಪುಟ ಸಭೆಯಲ್ಲಿ ಬರ್ಲಿಕ್ಕಾಗಿದೆ. ಕೆಲವು ಜನ ಈ ಟಫ್ ರೂಲ್ಸ್ ಅನ್ನ ಮುಂದುವರಿಸೋದು, ಜೊತೆಗೆ ಲಾಕ್ಡೌನ್ ಮಾಡುವಂತದ್ದನ್ನ ಹೇಳಿದ್ರೆ ಮಂತ್ರಿಗಳು, ಕೆಲವು ಜನ ಇಲ್ಲ ಈಗಾಗಲೇ ಇದರಿಂದಾಗಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಹಾಗಾಗಿ ರೂಲ್ಸ್ ಗಳನ್ನ ಸಡಿಲಗೊಳಿಸಬೇಕೆಂಬಂತಹ ಸಲಹೆಗಳನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ನಡೆಯುವಂತಹ ತಜ್ಞರ ಸಮಿತಿಯಲ್ಲಿ ಚರ್ಚಿಸಿ ತಜ್ಞರು ಏನ್ ಹೇಳ್ತಾರೆ ಅದರ ಆಧಾರದ ಮೇಲೆ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನ ಅನುಸರಿಸಿ ಯಾವ ರೀತಿಯಾಗಿ ರಿಲ್ಯಾಕ್ಸೇಷನ್ ಕೊಡಬಹುದು ಮತ್ತು ಶಾಲೆಗಳನ್ನ ಆರಂಭ ಮಾಡೋದಕ್ಕೂ ಕೂಡ ಏನು ಒಂದು ಪ್ರಯತ್ನವನ್ನ ಒಂದು ನಿರ್ಧಾರವನ್ನ ಸರ್ಕಾರ ಮಾಡ್ತಿದೆ ಎಂಬಂತದಿದೆ. ಈಗಾಗಲೇ ಶಾಲೆಗಳು ಅಂದ್ರೆ ಉಳಿದೆಲ್ಲ ಶಾಲೆಗಳು ಆರಂಭವಾಗಿದ್ರು ಕೂಡ ಬೆಂಗಳೂರಿನಲ್ಲಿ ಶಾಲೆಗಳನ್ನ ಆರಂಭಿಸಲಾಗಿಲ್ಲ. ಹೀಗಾಗಿ ಬೆಂಗಳೂರಿನ ಶಾಲೆಗಳ ಅನ್ನು ಆರಂಭಿಸುವಂತಹ ನಿರ್ಧಾರ ಕೂಡ ಇವತ್ತಿನ ಸಭೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋದು, ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಜನರ ಜೀವನ ಕಾಪಾಡೋದ್ರ ಮೇಲೆ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಅದರ ಮೇಲೆ ಒಂದು ಮಾರ್ಗಸೂಚಿಗಳನ್ನ ಪ್ರತಿ ಸಾರಿ ಅನಿಲ್ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ವೈಜ್ಞಾನಿಕವಾಗಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅಂದ್ರೆ ಈಸ್ ವೆರಿ ಕ್ಲಿಯರ್ ತಾಂತ್ರಿಕ ಸಲಹಾ ಸಮಿತಿಯವರು ಏನ್ ಸಲಹೆ ಕೊಡ್ತಾರೆ ಅಂತ. ತಾಂತ್ರಿಕ ಸಲಹಾ ಸಮಿತಿಯವರು ಏನಾದ್ರು ಕನ್ಸರ್ನ್ ರೈಸ್ ಮಾಡಿದಾರ, ಬೇಡ ಸರ್ ಈಗಲೇ ಎಲ್ಲ ರಿಲ್ಯಾಕ್ಸೇಷನ್ ಕೊಡೋದು ಬೇಡ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕೋಣ ಅಂತ ಏನಾದ್ರು ಇದೆಯಾ?
ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಹೇಳುವ ಪ್ರಕಾರ ಅದೇ ರೀತಿಯಾದಂತಹ ಒಂದು ಸಲಹೆಗಳನ್ನ ಅಥವಾ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಆದ್ರೆ ಒಂದು ಕಡೆಗೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಏನಿದ್ದಾರೆ ಅವರು ವೈದ್ಯರಾಗಿರುವುದರಿಂದಾಗಿ ಅವರ ಮಾತನ್ನ ಕೂಡ ಮೀರುವಂತದ್ದು ಸರ್ಕಾರದಿಂದ ಸಾಧ್ಯವಾಗಲ್ಲ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಏನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಅದರ ಜೊತೆಗೆ ಏನಂತ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಗಳನ್ನ ಕೊಡುವಂತದ್ದು ಮತ್ತು ಶಾಲೆಗಳನ್ನ ಆರಂಭ ಮಾಡುವಂತದ್ದು ಈ ಎಲ್ಲ ವಿಚಾರಗಳನ್ನು ಕೂಡ ಅವರ ಜೊತೆಗೆ ಮತ್ತೊಂದು ಹಂತದ ಚರ್ಚೆಯನ್ನ ಮಾಡಿದ ನಂತರ ಸರ್ಕಾರದ ಸಿಎಂ ಬೊಮ್ಮಾಯಿ ಅವರ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಮಾಹಿತಿ ಇದೆ. ಹೀಗಾಗಿ ಏನು ಕೇಸಸ್ ಗಳು ಎಷ್ಟೇ ಕಡಿಮೆ ಇರಲಿ, ಡೆಲ್ಟಾ ಏನು ಈಗಾಗಲೇ ಬಂದ್ರೆ ಒಮಿಕ್ರಾನ್ ಕೂಡ ಕಡಿಮೆ ಇರಲಿ, ಆದ್ರೆ ಡೆತ್ ರೇಟ್ ಕೂಡ ಕಡಿಮೆ ಇದೆ, ಆದರೂ ಕೂಡ ಒಂದೊಮ್ಮೆ ಸರ್ ಏನು ಈ ಒಂದು ಕೊರೋನಾ ರೂಪಾಂತರಿ ಆಗಿರೋದ್ರಿಂದಾಗಿ ಒಂದೊಮ್ಮೆ ಬೇರೆ ಒಂದು ತಳಿ ಏನಾದರೂ ಆಗಿ ಅದರಿಂದ ಜನರ ಮೇಲೆ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಹೀಗಾಗಿ ಸರ್ಕಾರ ಕೂಡ ತಜ್ಞರ ಸಲಹೆಗಳನ್ನ ಒಂದ್ ಕಡೆ ಸ್ವೀಕಾರ ಮಾಡುದು, ಮತ್ತೊಂದ್ ಕಡೆಗೆ ಜನರ ಒಂದು ಹಿತವನ್ನ ಕೂಡ ಕಾಪಾಡುವಂತಹ ಅಂದ್ರೆ ರಿಲ್ಯಾಕ್ಸೇಷನ್ ಮಾಡುವಂತದ್ದು ಈ ಎಲ್ಲ ರೀತಿಯಾದಂತಹ ಒಂದು ಚರ್ಚೆಗಳನ್ನ ಆಧರಿಸಿ ಮಾಡಿದ ನಂತರ ತಜ್ಞರ ಸಲಹೆ ಮೇಲೆ ಒಂದು ಅಂತಿಮ ನಿರ್ಧಾರಗಳನ್ನ ಸಿಎಂ ಬೊಮ್ಮಾಯಿ. ಥ್ಯಾಂಕ್ ಯು ಅನಿಲ್ ಬಾಸೂರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾರಾ ಸಿಎಂ ಇಬ್ರಾಹಿಂ? ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರ್ತಾರಾ ಸೇರಲ್ವಾ? 2024 ಟಾರ್ಗೆಟ್ ಯಾವ ಪಕ್ಷಕ್ಕೆ ಸಿಎಂ? ಈ ಹೊತ್ತಿನ ಸ್ಪೆಷಲ್ ಸಿಎಂ ಇಬ್ರಾಹಿಂ ಹೊಸ ಇನ್ನಿಂಗ್ಸ್. ಬಿಡ್ತಾರೆ ಬಿಡ್ತಾರಾ ಇದೆಲ್ಲ ಓಡಾಡ್ತಾ ಇತ್ತು, ಫೈನಲ್ ನಿರ್ಧಾರಕ್ಕೆ ಬಂದ್ರು ನಾನು ಕಾಂಗ್ರೆಸ್ ಇಂದ ಹೊರಗೆ ಬರ್ತಾ ಇದ್ದೀನಿ ಅಂತ. ಆದ್ರೆ ವಾಟ್ ನೆಕ್ಸ್ಟ್? ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಪರಿಷತ್ನಲ್ಲಿ ಪ್ರತಿಪಕ್ಷ ಸ್ಥಾನ ಕೈತಪ್ಪಿತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆಯೋದಕ್ಕೆ ಸಿಎಂ ಇಬ್ರಾಹಿಂ ನಿರ್ಧಾರ ಮಾಡಿದ್ರು. ಹಾಗಾದ್ರೆ ಮುಂದೇನು? ತುಂಬಾ ಜನ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ, ಏನೇನಾಗ್ತದೆ ಡೆವಲಪ್ಮೆಂಟ್ಸ್ ನೋಡೋಣ. ಬ್ರೇಕಿಂಗ್ ನ್ಯೂಸ್. ರಾಜಕೀಯದ ಅಖಾಡದಲ್ಲಿ ಹಳೆ ಹುಲಿ ಸಿಎಂ ಇಬ್ರಾಹಿಂ ಅವರು ಇದೀಗ ಕಾಂಗ್ರೆಸ್ ಪಕ್ಷವನ್ನು ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ, ಅವರೇ ಅಫಿಷಿಯಲ್ ಆಗಿ ಪ್ರಕಟ ಮಾಡಿದ್ದಾರೆ. ಹಾಗಾದ್ರೆ ಮುಂದೇನು ತಿಳಿಸ್ತೀನಿ ಒಂದು ಸ್ವಲ್ಪ ದಿನ ಅಂತಿದ್ರು. ಇದೀಗ ಎಚ್ ಡಿ ಕುಮಾರಸ್ವಾಮಿ ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಜೊತೆ ನಿರಂತರ ಸಂಪರ್ಕದಲ್ಲೂ ಇದ್ದಾರೆ. ಕಾಂಗ್ರೆಸ್ ವಿರೋಧಿ ಬಣದೊಂದಿಗೂ ಇಬ್ರಾಹಿಂ ಅವರ ಸಂಪರ್ಕ ಇದೆ. G23 ಸೀನಿಯರ್ಗಳೊಂದಿಗೆ ಇಬ್ರಾಹಿಂ ಸಂಪರ್ಕ ಇದೆ. ಕಪಿಲ್ ಸಿಬಲ್, ಗುಲಾಂ ನಬಿ ಆಜಾದ್ ಅವರ ಜೊತೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ತೃಣಮೂಲ ಕಾಂಗ್ರೆಸ್ ನಾಯಕರ ಜೊತೆ ಇಬ್ರಾಹಿಂ ಸಂಪರ್ಕದಲ್ಲಿದ್ದಾರೆ. ಕರ್ನಾಟಕದಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನು ಕಟ್ಟೋದಕ್ಕೆ ಇಬ್ರಾಹಿಂ ಸಾಥ್ ಕೊಡ್ತಾರೆ ಅಂತ 2024 ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದೆ TMC ಕೂಡ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಅದನ್ನು ಆ ರಥವನ್ನು ಎಳೆಯೋದಕ್ಕೆ ಸಿಎಂ ಇಬ್ರಾಹಿಂ ಒಲವು ತೋರಿದರೆ ಅವರು ಅವಾಗ ದೀದಿ ಜೊತೆ ಹೋಗ್ಬೋದು, ಇಲ್ಲ ಬೇಡ ಅಂದರೆ ಬ್ರದರ್ ಜೊತೆ ಹೋಗ್ಬೋದು, ಅಂದರೆ ಎಚ್ ಡಿ ಕುಮಾರಸ್ವಾಮಿಯವರು. ಸೊ ಯಾರ ಜೊತೆ ಹೋಗ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಅಫ್ಕೋರ್ಸ್ ನೆನೆ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಅವರು ಹೊರಗೆ ಬಂದು ಹೇಳಿದ ಸ್ಟೇಟ್ಮೆಂಟ್ ಅದೇ, ನಮ್ಮ ಕಡೆಯಿಂದ ಏನು ಮಾತಾಡಬೇಕು, ನಾವು ಹೋಗಿ ಮಾತಾಡಿದ್ವಿ ಎಲ್ಲ ಮಾಡಿದ್ವಿ, ಅಂತಿಮವಾಗಿ ಇಬ್ರಾಹಿಂ ಅವರೇ ತೀರ್ಮಾನ ಮಾಡಬೇಕು, ಡಿಸಿಷನ್ ನಿರ್ಧಾರ ಅವರದ್ದೇ ಅಂದರು. ಸೊ ಹಾಗಾಗಿ ಕರ್ನಾಟಕದ ಕೆಲವು ನಾಯಕರು ಕೂಡ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದಾರೆ. ಪ್ರಶಾಂತ್ ಕಿಶೋರ್ ಟೀಮ್ನಿಂದಲೂ ಕೂಡ ಸಿಎಂ ಇಬ್ರಾಹಿಂ ಅವರ ಸಂಪರ್ಕ ನಡೀತಾ ಇದೆ. TMC ಸೇರೋದ್ರ ಬಗ್ಗೆ ಖಚಿತ ಭರವಸೆಯನ್ನು ಕೊಡಬೇಕು ಅಷ್ಟೇ. ಫೈನಲಿ ಕರ್ನಾಟಕದ ಕೆಲವು ನಾಯಕರು, ರಾಷ್ಟ್ರದ ನಾಯಕರು, ದೊಡ್ಡ ದೊಡ್ಡವರು, ಕಪಿಲ್ ಸಿಬಲ್ ಆದಿಯಾಗಿ, ಗುಲಾಂ ನಬಿ ಆಜಾದ್ ಆದಿಯಾಗಿ ಎಲ್ಲರೂ ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ. ಲೆಟ್ ಸಿ ಮುಂದಿನ ರಾಜಕೀಯದ ನಡೆ ಸಿಎಂ ಇಬ್ರಾಹಿಂ ಅವ್ರದ್ದು ಈಗ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿದೆ, ಇಲ್ಲಾಂದರೆ ಹಿಂದೆ ಮುಂದೆ ಆಗ್ಬಿಡುತ್ತೆ. ಸಿಎಂ ಇಬ್ರಾಹಿಂ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬ್ಲ್ಯಾಕ್ಮೇಲ್ ರಾಜಕಾರಣಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಒಂದು ಸೂಚನೆ ಕೊಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಓ ಇಬ್ರಾಹಿಂ ಅವ್ರು ಕಾಂಗ್ರೆಸ್ ಬಿಟ್ಟರು ಬೇರೆಲ್ಲೋ ಹೋಗ್ಬಿಡ್ತಾರಂತೆ, ಇನ್ನೇನೋ ಆಗ್ಬಿಡ್ತಂತೆ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ಹಾಗಾಗಿ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರೋ ಸೂಚನೆ ಕಾಂಗ್ರೆಸ್ ನಾಯಕರುಗಳಿಗೆ, ಸಿಎಂ ಇಬ್ರಾಹಿಂ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ, ಬ್ಲ್ಯಾಕ್ ಮೇಲ್ ರಾಜಕಾರಣಕ್ಕೆ ಯಾರೂ ವರಿ ಮಾಡಬೇಡಿ ಅಂತ. ಸಿಎಂ ಇಬ್ರಾಹಿಂ ಪಕ್ಷಕ್ಕೆ ಓಟು ತರುವಂಥ ನಾಯಕ ಅಲ್ಲ, ಅಲ್ಪಸಂಖ್ಯಾತ ನಾಯಕರಿಂದಲೇ ತಿರುಗೇಟು ಕೊಡಿಸಿ ಪಕ್ಷ ತೊರೆಯುವಂತೆ ಒಮ್ಮೆ ಮನವಿ ಮಾಡಿ, ಹೈಕಮಾಂಡ್ ಸಲಹೆ ಕೊಟ್ಟಿದೆಯಂತೆ. ಇದ್ರ ಬೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಹಳೆ ಹುಲಿ ಆದ್ರೆ ಈಗ ಅಖಾಡ ಚೈನ್ ಮಾಡ್ತಿದ್ದಾರೆ, ಆದ್ರೆ ಆ ಡಿಮ್ಯಾಂಡ್ ಈಗಲೂ ಇದೆಯಾ? ಬೇರೆ ಬೇರೆ ಪಕ್ಷದವರು ಬೇಕು ಬೇಕು ಅಂತಿದ್ದಾರಾ? ಇಬ್ರಾಹಿಂ ಅವರಿಗೆ ಚಾಯ್ಸಸ್ಗಳಿದೆಯಾ? ವಾಟ್ ನೆಕ್ಸ್ಟ್? ಇಬ್ರಾಹಿಂ ಅವರ ಆಲೋಚನೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಏನ್ ನಡೀಬಹುದು?
ಹರೀಶ್ ನಾಗರಾಜ್ ವಿಪಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತ ಇಬ್ರಾಹಿಂಗೆ ಭಾರಿ ನಿರಾಶೆ ಆಯಿತು. ಡಿ ಕೆ ಹರಿಪ್ರಸಾದ್ ನೇಮಕದ ಬೆನ್ನಲ್ಲೇ ಕಾಂಗ್ರೆಸ್ ಪರಿಯುವ ಹೇಳಿಕೆಯನ್ನು ಕೂಡ ಕೊಟ್ಟಾಯಿತು. ಇದೀಗ ಕಾಂಗ್ರೆಸ್ ಪರಿಯಕ್ಕೆ ಎಲ್ಲ ರೀತಿಯ ವೇದಿಕೆಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಜೊತೆ ನಿರಂತರವಾಗಿ ದೂರವಾಣಿ ಸಂಪರ್ಕದಲ್ಲಿರುವಂತಹ ಸಿಎಂ ಇಬ್ರಾಹಿಂ, ಇದರ ಬೆನ್ನಲ್ಲೇ ಜೆಡಿಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನಿನ್ನೆ ಕೂಡ ಭೇಟಿಯಾಗಿದ್ರು. ಅಂತಿಮವಾಗಿ ಈಗಾಗಲೇ ಒಂದು ಕಾಲ ಹೊರಗಿಟ್ಟಾಗಿದೆ, ಇನ್ನೊಂದು ಕಾಲ ಹೊರಗಿಡೋದು ಒಂದೇ ಬಾಕಿ. ವಿಪಕ್ಷ ವಿಧಾನ ಪರಿಷತ್ ಸ್ಥಾನಕ್ಕೆ ಮತ್ತು ಕಾಂಗ್ರೆಸ್ ನ ಪ್ರಾಥಮಿಕ ಸದಸ್ಯತೆಗೆ ಯಾವುದೇ ಗಳಿಗೆಯಲ್ಲಿ ರಾಜೀನಾಮೆ ಕೊಡುವುದು. ಇದರ ಬೆನ್ನಲ್ಲೇ 2024ರ ಲೋಕಸಭಾ ಚುನಾವಣೆ ಕಣ್ಣಿಟ್ಟಿರತಕ್ಕಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ಕನಸನ್ನು ಕಾಣ್ತಿದ್ದಾರೆ. ಹಾಗಾಗಿ ದೇಶದ ನಾನಾ ರಾಜ್ಯಗಳಲ್ಲಿ ಟಿಎಂಸಿಯನ್ನ ವಿಸ್ತರಣೆ ಮಾಡುವ, ಅಂದ್ರೆ ಪಕ್ಷವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವಿಸ್ತರಣೆ ಮಾಡುವ ಆಲೋಚನೆ ಇರ್ತಕ್ಕಂಥ, ಹಾಗಾಗಿ ದಕ್ಷಿಣ ರಾಜ್ಯಗಳು ಕೂಡ ಅವರು ಕಣ್ಣಾಕಿದ್ದಾರೆ. ಈಗ ಸದ್ಯ ಗೋವಾದಲ್ಲೂ ಕೂಡ ಟಿಎಂಸಿ ಸ್ಪರ್ಧೆ ಮಾಡಿರುವಂತದ್ದು, ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಟಿಎಂಸಿನ ಸ್ಥಾಪಿಸಬೇಕು ಎನ್ನುವ ಸಂಬಂಧಪಟ್ಟ ಹಾಗೆ ಚುನಾವಣಾ ರಾಜಕೀಯ ಚಾಣಕ್ಯ ಅಂತ ಕರೆಸಿಕೊಳ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರಿಗೆ ಒಂದ್ಕಡೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು. ಪ್ರಶಾಂತ್ ಕಿಶೋರ್ ಅವರು ಹಲವಾರು ಬಾರಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಯಾರೆಲ್ಲ ಕಾಂಗ್ರೆಸ್ ರೆಬಲ್ಸ್ ಇದ್ದಾರೆ, ಬಿಜೆಪಿ ರೆಬಲ್ಸ್ ಇದ್ದಾರೆ, ಎಲ್ಲರನ್ನು ಕೂಡ ಎಲ್ಲೊಂದ್ ಕಡೆ ಟಿಎಂಸಿಗೆ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ರು. ಇದರ ಭಾಗವಾಗಿ ಇದೀಗ ಸಿಎಂ ಇಬ್ರಾಹಿಂ ಅವರು ಕೂಡ ಕಾಂಗ್ರೆಸ್ ತೊರೆಯುತ್ತಿರುವ ಕಾರಣಕ್ಕಾಗಿ ತೃಣಮೂಲ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಸಿಎಂ ಇಬ್ರಾಹಿಂ ಅವರನ್ನ ಸಂಪರ್ಕ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಪ್ರಶಾಂತ್ ಕಿಶೋರ್ ಟೀಮ್ ಕೂಡ ಸಿಎಂ ಇಬ್ರಾಹಿಂ ಅವರನ್ನ ಸಂಪರ್ಕ ಮಾಡಿರುವಂತದ್ದು. 2024ರ ಚುನಾವಣೆ ಹೊತ್ತಿಗೆ ಬಹಳಷ್ಟು ಜನ ನಾಯಕರು ಟಿಎಂಸಿಗೆ ಬರ್ತಾರೆ, ತಾವು ಬನ್ನಿ ಟಿಎಂಸಿ ಕರ್ನಾಟಕದಲ್ಲಿ ಕಟ್ಟೋಣ ಅನ್ನೋ ರೀತಿಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದ್ರೆ ಸಿಎಂ ಇಬ್ರಾಹಿಂ ಇದುವರೆಗೂ ಕೂಡ ಯಾವುದೇ ರೀತಿಯ ಪೂರಕವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದ್ರೆ ಟಿಎಂಸಿ ಸಿಎಂ ಇಬ್ರಾಹಿಂ ಅವರನ್ನ ಸಂಪರ್ಕ ಮಾಡಿರೋದಂತ ಖಚಿತ, ಆದ್ರೆ ಯಾವುದೇ ಭರವಸೆಯನ್ನು ಕೂಡ ಸಿಎಂ ಇಬ್ರಾಹಿಂ ಕೊಟ್ಟಿಲ್ಲ. ಸದ್ಯ ಅವರು ಸದ್ಯಕ್ಕೆ ಈಗ ಅವರ ದೃಷ್ಟಿ ಜೆಡಿಎಸ್ ನತ್ತ ಇರ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಲವಾರು ಭರವಸೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಜೆಡಿಎಸ್ ಬಂದ್ರೆ ತಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಹುದ್ದೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ನ್ಯೂಸ್ ಮುಂದುವರಿತು ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1 2 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಧಾರವಾಹಿಯ ನಟ ರಕ್ಷಿತ್ ಅಂಡ್ ಟೀಮ್ ವಿರುದ್ಧ ರಂಪಾಟದ ಪ್ರಕರಣ, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು. ರಕ್ಷಿತ್, ಅಭಿಷೇಕ್, ರಂಜನ್ ಮತ್ತು ರಾಕೇಶ್ ಕುಮಾರ್ ವಿರುದ್ಧ ಕೇಸ್. ಬ್ರೇಕಿಂಗ್ ನ್ಯೂಸ್. ರಾಕೇಶ್, ರಕ್ಷಿತ್, ಅಭಿಷೇಕ್, ರಂಜನ್, ಇಷ್ಟೋ ಜನರ ವಿರುದ್ಧ ಕೇಸ್ ಹಾಕಿದ್ದಾರೆ. ರವಿಚಂದ್ರನ್, ಅನುಷ ಹಾಗೂ ಶರಣ್ಯ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ. ನೈಟ್ ಕರ್ಫ್ಯೂ ಇದ್ರೂ ಕೂಡ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ರು. ಕೆಂಗೇರಿ ಹತ್ರ ಜಿಂಜರ್ ಲೇಕ್ ವ್ಯೂ ಹೋಟೆಲ್ನಲ್ಲಿದ್ದರು ಈ ಟೀಮ್ನವರು. ಇಬ್ಬರು ಯುವತಿಯರು ಜೊತೆ ಹೋಟೆಲ್ನಲ್ಲಿ ಕೂಗಾಡ್ತಿದ್ರು. ಕಿರುತೆರೆ ನಟ ನಟಿಯರು ಕುಡಿದು ಜೋರಾಗಿ ಕೂಗಾಡ್ತಿದ್ದಾರೆ ಅಂತ ಸ್ಥಳೀಯರು ನೀಡಿದಂಥ ಮಾಹಿತಿ ಮೇರೆಗೆ ಕೆಂಗೇರಿ ಪೊಲೀಸ್ ಠಾಣೆಗೆ ಕರ್ಕೊಂಬಂದು 7 ಜನ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ರಾಕೇಶ್ ಅಂಟಿ, ಇವ್ರನ್ನೆಲ್ಲರೂ ಸೀರಿಯಲ್ ನೋಡ್ತೀರಾ. ಈಗ ಪೊಲೀಸ್ ಸ್ಟೇಷನ್ಲಿ ಎಫ್ಐಆರ್ ಆಗಿದೆ. ಎಲ್ಲರೂ ಕೂಡ ಕುಡಿದು ರಂಪಾಟ ಮಾಡಿ ಸ್ಥಳೀಯರು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ರಾತ್ರಿನೇ ಕೆಂಗೇರಿ ಪೊಲೀಸರಲ್ಲಿ ಹೋಗಿ ಅವ್ರನ್ನೆಲ್ಲ ವಿಚಾರಿಸಿ ಅದಾದಮೇಲೆ ಈಗ ಅವರೆಲ್ಲರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಪೊಲೀಸ್ ಠಾಣೆ, ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೈಟ್ ಕರ್ಫ್ಯೂ ಇದ್ದರೂ ಕೂಡ ಅಲ್ಲಿ ಆ ಹೋಟೆಲ್ಗೆ ಹೋಗಿದ್ದಾರೆ, ಅಲ್ಲಿ ಕುಡಿದಿದ್ದಾರೆ. ಅಲ್ಲಿ ಯುವಕ ಯುವತಿಯರೆಲ್ಲರೂ ಇದ್ದಾರೆ, ಆ ಟೀಮ್ನವರು ಎಲ್ಲರೂ ಎಂಜಾಯ್ ಮಾಡಿ ಕೂಗಾಟ ಮಾಡಿ ಅಕ್ಕಪಕ್ಕದವ್ರು ಕಿರಿಕಿರಿ ಆಗಿದೆ. ಅವ್ರು ಮಾಹಿತಿ ಕೊಟ್ಟರು, ಇವರು ಬಂದರು, ಎಫ್ಐಆರ್ ಹಾಕಿದ್ರು. ನ್ಯೂಸ್ ಮುಂದುವರಿತೆ, ಇನ್ನೊಂದು ಬ್ರೇಕ್ ಆದಮೇಲೆ ಕಾಯ್ತಾರೆ. 1 2 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಹಸೀಲ್ದಾರ್ ತೇಜಸ್ವಿನಿ ವಿರುದ್ಧ ಎಫ್ಐಆರ್ ಆಗಿದೆ. ಯಾಕೆ ಅಂದರೆ ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಜಾತಿ ನಿಂದನೆ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಆಗುತ್ತೆ. ಪರಮೇಶ್ ಅನ್ನುವ ಹಕ್ಕಿಪಿಕ್ಕಿ ಜನಾಂಗದ ವ್ಯಕ್ತಿಗೆ ನಿಂದನೆ ಮಾಡಿರೋ ಆರೋಪ, ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರೋ ಆರೋಪ, ಹಾಗಾಗಿ ಎಫ್ಐಆರ್ ಆಗಿದೆ. ಡಿಸೆಂಬರ್ 3, 2021ರಂದು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಗಂಜಿ ಕೇಂದ್ರ ಖಾಲಿ ಮಾಡಬೇಕು ಅಂತ ಹೇಳಿದ್ರು ತಹಸೀಲ್ದಾರ್. ಖಾಲಿ ಮಾಡದೆ ಹೋದರೆ ಸರ್ಕಾರಿ ಸೌಲಭ್ಯ ರದ್ದು ಮಾಡುವ ಬೆದರಿಕೆ ಆರೋಪ. ರೌಡಿ ಶೀಟರ್ ಓಪನ್ ಮಾಡಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ ತಹಸೀಲ್ದಾರ್. ಗಂಜಿ ಕೇಂದ್ರ ಬಿಟ್ಟು ನಿಮ್ಮ ಮೂಲ ಸ್ಥಳ ಚಿಕ್ಕನಾಕನಹಳ್ಳಿಯ
ಗುಂಡು ದೋಪಿಗೆ ತೆರಳಬೇಕು ಅಂತ ಹೇಳಿದ್ರಂತೆ. ಆದರೆ ಮಳೆಯಿಂದ ಗುಡಿಸಲುಗಳೆಲ್ಲ ಮುಳುಗೋಗಿದೆ, ಇರೋದಕ್ಕೆ ಮನೆ ಇಲ್ಲ, ಕಷ್ಟ ಇದೆ ಅಂತ ಹೇಳಿದ್ರು. ತಹಸೀಲ್ದಾರ್ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಡಿಸೆಂಬರ್ವರೆಗೆ ಗಂಜಿ ಕೇಂದ್ರದಲ್ಲೇ ಇದ್ದರಂತೆ ಪರಮೇಶ್ ಮತ್ತು ಇತರೆ ಹಕ್ಕಿಪಿಕ್ಕಿ ಕುಟುಂಬದವರು. ಇರೋ ಸಮಸ್ಯೆ ಹೇಳಿದ್ದಕ್ಕೆ ನಿಂದಿಸಿ ಬೆದರಿಕೆ ಹಾಕಿದ್ರ ಬಗ್ಗೆ ಆಡಿಯೋ ಸಾಕ್ಷಿ ಸಮೇತ ಪರಮೇಶ್ ದೂರು ಕೊಟ್ಟರು. ಇದೀಗ ತಹಸೀಲ್ದಾರ್ ವಿರುದ್ಧ FIR ದಾಖಲಾಗಿದೆ. 2009-10 ಅಕ್ರಮ ಅದಿರು ಸಾಗಟ ಪ್ರಕರಣ ಇದು. ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಸೇರಿ 9 ಜನರಿಗೆ ಸಂಕಷ್ಟ. ಬ್ರೇಕಿಂಗ್ ನ್ಯೂಸ್. ಶಾಸಕರು ಸೇರಿ 9 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಆದೇಶ ಆಗಿದೆ. ಜನಪ್ರತಿನಿಧಿಗಳ ವಿರುದ್ಧದ ಕೇಸ್ನಲ್ಲಿ ವಿಶೇಷ ಕೋರ್ಟ್ ಆದೇಶ ಕೊಟ್ಟಿದೆ. ಲೋಕಾಯುಕ್ತ ವಿಶೇಷ ತನಿಖಾ ದಳ ನೀಡಿದಂತಹ ಖಾಸಗಿ ದೂರದು. ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸಿ ಅದರ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಈ ಆದೇಶ ಕೊಟ್ಟಿದ್ದಾರೆ. ಶಾಸಕ ನಾಗೇಂದ್ರ ಅವರಿಗೆ ಸಂಕಷ್ಟ, ಅವ್ರ ಜೊತೆ ಇನ್ನೂ 7-8 ಜನ ಇದ್ದಾರೆ. 2009-10 ಅಂದರೆ 12-13 ವರ್ಷದ ಹಿಂದೆ ಅಕ್ರಮ ಅದಿರು ಸಾಗಟ ಪ್ರಕರಣ. ಬಳ್ಳಾರಿ ಗ್ರಾಮಾಂತರ ಭಾಗದ ಶಾಸಕರಿಗೆ, ಇನ್ನೂ ಒಂದು 9 ಜನಕ್ಕೆ ಉದ್ಯಮಿಗಳಿಗೆ ಈಗ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಆದೇಶ ಹೊರಟಿದೆ. ನಗರ ಸಿವಿಲ್ ನ್ಯಾಯಾಲಯ, ಲೋಕಾಯುಕ್ತ ವಿಶೇಷ ತನಿಖಾ ದಳ ಖಾಸಗಿ ದೂರು ಕೊಟ್ಟಿದ್ರು. ಇದೀಗ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅನ್ನೋ ಅಗತ್ಯ ಇದೆ. ಹಾಗಾಗಿ ಜನಪ್ರತಿಗಳ ನ್ಯಾಯಾಲಯ, ಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ.